ನಮಸ್ಕಾರ ವೀಕ್ಷಕರೇ, ಮೂಗ್ವರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಅದು ಜಿಲ್ಲೆಯ ಬಹುದೊಡ್ಡ ತರಕಾರಿ ಮಾರುಕಟ್ಟೆ. ಅಲ್ಲಿರೋ ಇಂದಿರಾ ಕ್ಯಾಂಟೀನ್ ಹಸಿದು ಬಂದ ಬಡಬಗ್ಗರಿಗೆ ಹಾಗೂ ಅಲ್ಲಿನ ಕೂಲಿ ಕಾರ್ಮಿಕರಿಗೆ ಹಸಿವು ನೀಗಿಸುವ ಕೆಲಸ ಮಾಡ್ತಿತ್ತು. ಆದರೆ ಅಧಿಕಾರಿಗಳು, ಗುತ್ತಿಗೆದಾರರು ನಿರ್ಲಕ್ಷ್ಯದಿಂದ ಏಕಾಏಕಿ ಬಂದ್ ಮಾಡಿದ್ದು. ಅಮೋಘ್ ನ್ಯೂಸ್ ವರದಿಯಿಂದ ಮತ್ತೆ ಬಡಬಗ್ಗರಿಗೆ ಹೊಟ್ಟೆ ತುಂಬಾ ಊಟ ಸಿಗುವಂತಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರ್ಕೆಟ್ ಬಳಿಯ ಇಂದಿರಾ ಕ್ಯಾಂಟೀನ್ ಹಲವಾರು ತಿಂಗಳಿನಿಂದ ಬೀಗ ಜಡಿದಿತ್ತು. ಹಸಿದು ಬಂದವರಿಗೆ ಊಟ ಇಲ್ಲದಂತಾಗಿತ್ತು. ಇದನ್ನ ಮನಗಂಡ ಅಮೋಘ್ ನ್ಯೂಸ್ ತಂಡ ಸುದ್ದಿ ಬಿತ್ತರಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆಯೇ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಡವರು ಹೊಟ್ಟೆ ಹಸಿವಿನಿಂದ ಬಳಲಬಾರದು. ಕೂಲಿ ಕಾರ್ಮಿಕರಿಗೆ, ದುರ್ಬಲ ವರ್ಗದವರಿಗೆ ಇಂದಿರಾ ಕ್ಯಾಂಟೀನ್ ಹಸಿವು ನೀಗಿಸಬೇಕೆಂಬ ಉದ್ದೇಶದಿಂದ ಜಾರಿಗೆ ಬಂದಿದ್ದ ಇಂದಿರಾ ಕ್ಯಾಂಟೀನ್ ಕೆಲವೇ ತಿಂಗಳುಗಳಲ್ಲಿ ಬಾಗಿಲು ಹಾಕಿದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ನಿರಾದಾಯಕವಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರ್ಕೆಟ್ ಬಳಿ ಇದ್ದ ಕಾರಣ ನಿತ್ಯ ನೂರಾರು ಕೂಲಿ ಕಾರ್ಮಿಕರು, ವರ್ತಕರು, ವ್ಯಾಪಾರಿಗಳು ಸೇರಿದಂತೆ ಅನೇಕ ರೈತರು ಇಲ್ಲಿ ತಿಂಡಿ ಊಟ ಸೇವನೆ ಮಾಡುತ್ತಿದ್ದರು. ಆದರೆ ಏಕಾಏಕಿ ಸ್ಥಗಿತಗೊಂಡ ಇಂದಿರಾ ಕ್ಯಾಂಟೀನ್ ಪರಿಣಾಮ ಸ್ಥಳೀಯ ಕೂಲಿ ಕಾರ್ಮಿಕರು ಕೂಡ ಬೇಸರ ವ್ಯಕ್ತಪಡಿಸಿದರು. ಇನ್ನು ಅಮೋಘ್ ನ್ಯೂಸ್ ವರದಿ ಫಲಶ್ರುತಿ. ರೀಓಪನಿಂಗ್ ಪಡೆದುಕೊಂಡ ಕ್ಯಾಂಟೀನ್ಗೆ ಆಗಮಿಸಿ ಪ್ರತಿಕ್ರಿಯೆ ನೀಡಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ಅವರು ಕೆಲವು ತಿಂಗಳಿನಿಂದ ಮುಚ್ಚಲ್ಪಟ್ಟಿದ್ದ ಇಂದಿರಾ ಕ್ಯಾಂಟೀನ್ ಅನ್ನು ತೆರೆಯುವಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಇಂದಿನಿಂದ ತಿಂಡಿ ಊಟ ವಿತರಿಸುವಂತೆ ತಾಕೀತು ಮಾಡಲಾಗಿದೆ ಎಂದರು. ಕಾರಣಗಳಿಂದ ಇಷ್ಟು ನಿನ್ನೆ ಸಂಜೆನೆಲ್ಲ ಮಾತಾಡಿ ಅವ್ರು ನೋಟಿಸ್ ಕೊಡೋ ಕ್ವೆಶನ್ ಮನುಷ್ಯರು ಹೇಳಿ ನಿನ್ನೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅವರಿಗೆ ಬೆಳಗ್ಗೆನೆ ಅವರು ತೆಗೆದಿದ್ದಾರೆ. ಎಲ್ರಿಗೂ ಒಳ್ಳೆ ಊಟ ಕೊಡೋ ಅಂತ ವ್ಯವಸ್ಥೆ ಇದೆ. ಇವತ್ತು ಊಟದ್ದೆಲ್ಲ ನೋಡಿದಿರಿ, ಚೆನ್ನಾಗಿದೆ, ಊಟ ಎಲ್ಲ ಚೆನ್ನಾಗಿದೆ. ಇವತ್ತಿಂದ ಮಾಮೂಲಿ ಯಥಾಸ್ಥಿತಿ ಇದರ ಕೇಟಿಗೆ ಓಪನ್ ಇದೆ. ಹೌದು. ಇನ್ನು ಅಮೋಘ್ ನ್ಯೂಸ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದನೆ ತಿಳಿಸಿರುವ ರೈತ ಮುಖಂಡ ವೆಂಕಟರಮಣಪ್ಪ ಅವರು ಶುಕ್ರವಾರ ಅಮೋಘ್ ನ್ಯೂಸ್ ತಂಡ ಖುದ್ದು ಭೇಟಿ ನೀಡಿ ಇಂದಿರಾ ಕ್ಯಾಂಟೀನ್ಗೆ ಬೀಗ ಜಡಿದಿರುವುದನ್ನು ವಿಸ್ತಾರವಾಗಿ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಇವತ್ತು ಇಂದಿರಾ ಕ್ಯಾಂಟೀನ್ ರೀಓಪನ್ ಆಗಿದ್ದು ಅಮೋಘ್ ತಂಡದ ವರದಿ ಪರಿಣಾಮ ಎಂದರು. ಏನು ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ನಗರಸಭೆಗೆ ಸೇರಿರುವಂಥ ಏನು ಈ ಇಂದಿರಾ ಕ್ಯಾಂಟೀನನ್ನು ಮುಚ್ಚಿದ್ರು. ಈಗ ಏನು ನಿನ್ನೆ ಅಮೋಘ ಟಿ ವಿ ವರದಿಗಾರರು ಬಂದು ಭೇಟಿ ಮಾಡಿ ಸಾರ್ವಜನಿಕರಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಮುಚ್ಚಿ ಅನೇಕ ರೀತಿಯಲ್ಲಿ ಒತ್ತಡಗಳಿತ್ತು. ಈಗ ಏನು ಇವತ್ತು ಓಪನ್ ಮಾಡಿ ನಿನ್ನೆ ಸುದ್ದಿ ಮಾಡಿದ ತಕ್ಷಣ ಇವತ್ತು ಓಪನ್ ಮಾಡಿದರೆ ಅದಕ್ಕೆ ಏನು ಅಮೋಘ್ ಟಿ ವಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಈ ಥರ ಹಲವಾರು ಕಾರ್ಯಗಳು ಓಪನ್ ಮಾಡಿಸ್ತಿದ್ದಾರೆ, ಅದಕ್ಕೆ ಅಮೋಘ ಟಿ ವಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನಮ್ಮ ಸಂಘಟನೆ ಪರವಾಗಿಂದ ಸಾರ್ವಜನಿಕರಿಗೆ. ಎನ್ ಸತೀಶ್, ಅಮೋಘ ಟಿ ವಿ, ಚಿಕ್ಕಬಳ್ಳಾಪುರ.